ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ನೇಮಕಾತಿ ಬಿಗ್ ಶಾಕಿಂಗ್ ನ್ಯೂಸ್ ಹೊಸ ನೇಮಕಾತಿ ಅಧಿಸೂಚನೆ ಬೇಡ ಅಂತ ಹೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ ಎಲ್ರಿಗೂ ಕೂಡ ಗೊತ್ತು ಅನ್ಕೋತೀನಿ ಸ್ಪರ್ಧಾತ್ಮಿಗಳಿಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ ಇಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಬೇಡ ಅಂತ ಹೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಂತೂ ಒಳ ಮೀಸಲಾತಿ ಕೊಡ್ತಾ ಇದ್ದಾರೆ ಅದರ ವಿರುದ್ಧ ಮುಂದಿನ ತೀರ್ಮಾನ ಕೂಡ ಆಗಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಒಡ ಮೀಸಲಾತಿಗೆ ಅಸ್ತು ಅಂತ ಹೇಳಿದೆ ಓಕೆ ಅಂತ ಹೇಳಿದೆ ಅದರ ಇನ್ವಯ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸದಂತೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಡಿ ಪಿ ಆರ್ ಸೂಚಿಸಿದೆ ಡಿ ಪಿ ಆರ್ನ ಕೊಟ್ಟಿದ್ದಾರೆ ಈ ರೀತಿ ಒಡ ಇರೋ ಕಾರಣ ಯಾವುದೇ ಹೊಸ ನೇಮಕಾತಿ ಬಗ್ಗೆ ಅಧಿಸೂಚನೆ ನೋಟಿಫಿಕೇಶನ್ ಕೂಡ ಹೊರಡಿಸಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಆಯೋಗಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸೂಚನೆ ಕೊಟ್ಟಿದೆ ಆಗಸ್ಟ್ ಇಪ್ಪತ್ತೆರಡರಂದು ಸಚಿವ ಸಂಪುಟ ಸಭೆ ಮಾಡ್ತಾರೆ ರಾಜ್ಯದಲ್ಲಿ ಅಲ್ಲಿ ಸಮಿತಿ ಜಾರಿ ಕುರಿತು ವರದಿ ನೀಡಲು ಏಕ ಸದಸ್ಯ ಆಯೋಗವನ್ನು ರಚಿಸಿದ ರಾಜ್ಯ ಸರ್ಕಾರ ಒಂದು ಆಯೋಗ ರಚನೆ ಮಾಡಿದ್ದಾರೆ ಅವರು ರಿಪೋರ್ಟ್ನ ಸಲ್ಲಿಸ್ತಾರೆ ವರದಿ ವರದಿಯನ್ನು ಸಲ್ಲಿಸ್ತಾರೆ ಮೂರು ತಿಂಗಳಲ್ಲಿ ವರದಿ ನೀಡುವಂತ ಆಯೋಗದ ಮುಖ್ಯಸ್ಥರಿಗೆ ಸೂಚಿಸಿತ್ತು ತ್ರೀ ಮಂತ್ಸ್ ಟ್ರೀಮ್ನ ಕೊಟ್ಟಿದ್ದಾರೆ ಆಯೋಗಕ್ಕೆ ಒಂದು ಆಯೋಗ ಅಂತ ರಚನೆ ಮಾಡ್ತಾರೆ ಅದ್ರ ಬಗ್ಗೆ ಸ್ಟಡಿ ಫುಲ್ ಫುಲ್ಲಾಗಿ ಅನಂತರ ವರದಿ ಬಗ್ಗೆ ಅಂತಿಮ ತೀರ್ಮಾನ ಆಗುವವರೆಗೂ ಯಾವುದೇ ಹೊಸ ನೇಮಕಾತಿ ಸೂಚನೆ ವರದಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಆಯೋಗ ಕೊಟ್ಟಿದ್ದಾರೆ ಅದು ತ್ರೀ ತಿಂಗ್ ತ್ರೀ ಮಂತ್ ಆಗುತ್ತಾ ಫೋರ್ ಮಂತ್ ಆಗುತ್ತಾ ಆರ್ ಮಂತ್ ಆಗುತ್ತಾ ಗೊತ್ತಿಲ್ಲ ಅದು ಆಯೋಗ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಸರ್ಕಾರಕ್ಕೆ ವರದಿ ರಿಪೋರ್ಟ್ ಸಲ್ಲಿಸ್ತಾರೆ ನಂತರ ರಿಪೋರ್ಟ್ ಸಲ್ಲಿಸ ಆದ್ಮೇಲೆ ನೆಕ್ಸ್ಟ್ ತೀರ್ಮಾನ ಮಾಡ್ತಾರೆ ಯಾವಾಗ ನೇಮಕಾತಿ ಶುರು ಮಾಡಬೇಕು ಅಂತ ಈ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿ ಹುದ್ದೆಗಳಿಗೆ ನೇಮಕಾತಿ ಸೂಚನೆ ಹೊರಡಿಸಿದಂತೆ ಡಿ ಪಿ ಆರ್ ಅಂದ್ರೆ ಡಿ ಪಿ ಆರ್ ಹೇಳಿದ್ದಾರೆ ಎಲ್ಲ ವೃಂದಗಳಿಗೆ ಕೂಡ ಮೀಸಲಾತಿ ಅವೆಲ್ಲ ಸಿವಿಲ್ ಇದ್ರಲ್ಲಿ ಬರ್ತದೆ ಎಲ್ಲರೂ ಕೂಡ ತಡೆಯಾಜ್ಞೆ ಕೊಟ್ಟಿದ್ದಾರೆ ತ್ರೀ ಮಂತ್ಸ್ ನ ಟೈಮ್ ನ ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಿ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅದು ತ್ರೀ ಮಂತ್ಸ್ ಆಗ್ಬೋದು ಸಿಕ್ಸ್ ಮಂತ್ ಆಗ್ಬೋದು ಹೇಳಕ್ ಯಾವಾಗ ಇದನ್ನೆಲ್ಲ ಮಾಡಿ ಅಂತಿಮವಾಗಿ ಆ ವರದಿ ಬರುತ್ತೆ ನಂತರ ಅದನ್ನ ನೋಡ್ಕೊಂಡು ಸರ್ಕಾರದವರು ಏನು ತೀರ್ಮಾನ ಮಾಡಬೇಕು ಒಳ ಮೀಸಲತಿ ಯಾವ ರೀತಿ ಅಂತ ನೋಡಿಕೊಂಡು ನಂತರ ತೀರ್ಮಾನ ಮಾಡ್ತಾರೆ ಒಟ್ಟಾರೆ ಸ್ಪರ್ಧಾತ್ಮಕಗಳಿಗೆ ಭಿಕ್ಷಕ್ ಅವರು ವೆಯ್ಟ್ ಮಾಡಬೇಕಾಗುತ್ತೆ